ಶಾಲೋಂ. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಅತ್ಯಪ್ರಮೇಯವಾದ ಕ್ರಿಸ್ತನ ಪ್ರೀತಿಯಿಂದ ಪ್ರೀತಿಸಲ್ಪಟ್ಟಿರುವಂಥ ಪ್ರಿಯ ದೇವಜನರೇ, ಮಾರ್ಕನು ಬರೆದ ಸುವಾರ್ತೆ 5:35 35ನೇ ವಚನದವರೆಗೂ ಈ ರೀತಿ ಬರೆದಿದೆ. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಅಂದನು. ಪ್ರಿಯ ದೇವರ ಮಕ್ಕಳೇ, ಅವತ್ತಿನ ದಿನ ಯಾಯೀರನು ಸಭಾಮಂದಿರದ ಅಧಿಕಾರಿ ತನ್ನ ಮಗಳ ವಿಷಯವಾಗಿ ಯೇಸುವಿನ ಬಳಿಗೆ ಹೋಗ್ತಾನೆ. ಯೇಸುವಿನ ಬಳಿಗೆ ಹೋದ ತಕ್ಷಣ ಅಲ್ಲಿ ಅನೇಕ ಸಂಗತಿಗಳು ನಡೆದು ತಡೆಯಾಗುತ್ತೆ. ತಿರುಗಿ ಅವರ ಕಡೆಯವರು ಬಂದು ಹೇಳ್ತಾರೆ, ನಿನ್ನ ಮಗಳು ತೀರಿ ಹೋದಳು, ಮುಗಿದೋಯ್ತು. ಇವತ್ತು ಒಂದು ವೇಳೆ ನಿನಗೂ ಕೂಡ ಅನೇಕ ನ್ಯೂಸ್ಗಳು ಬರ್ತಾ ಇರ್ಬೋದು. ನಿನ್ನ ಫೈನಾನ್ಸ್ ಮುಗಿದೋಯ್ತು, ಮನೆಯಲ್ಲಿ ಎಲ್ಲ ದವಸ ಧಾನ್ಯಗಳು ಮುಗಿದೋಯ್ತು, ಮನೆಯಲ್ಲಿದ್ದಂಥ ಕಾರ್ಯಗಳು ಮುಗಿದೋಯ್ತು. ನಿನಗೆ ಅನೇಕ ನ್ಯೂಸ್ಗಳು ಬರ್ತಾ ಇರ್ಬೋದು, ಅದು ಮುಗಿದೋಯ್ತು, ಇದು ಮುಗಿದೋಯ್ತು, ಇನ್ನು ಆಗೋದಿಲ್ಲ ಎಂಬುದಾಗಿ ಜನರು ನಿಮಗೆ ಹೇಳ್ಬೋದು. ಇನ್ನು ನಿನ್ನ ವ್ಯವಸಾಯ ಮುಗಿದೋಯ್ತು, ಇನ್ನು ನಿನ್ನ ಕೆಲಸ ಮುಗಿದೋಯ್ತು, ಇನ್ನು ನಿನ್ನ ಕಾರ್ಯಗಳು ಮುಗಿದೋಯ್ತು, ನಿನ್ನ ಆಶೀರ್ವಾದಗಳು ಮುಗಿದೋಯ್ತು, ನಿನ್ನ ಸ್ನೇಹಿತರು ಮುಗಿದೋದರು, ಯಾರೂ ನಿನ್ನ ಜೊತೆಯಲ್ಲಿಲ್ಲ ಎಂಬುದಾಗಿ ಜನರು ಒಂದು ವೇಳೆ ಹೇಳ್ಬೋದು. ಭಯಪಡಬೇಡ. ಇಲ್ಲಿ ಯೇಸು ಕ್ರಿಸ್ತನು ಯಾಹಿರನ್ಗೆ ಹೇಳ್ತಾರೆ, ಮುಂಚಬೇಡ, ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ. ಪ್ರಿಯ ಸಹೋದರನೇ, ಸಹೋದರಿ, ನಂಬಿಕೆಯನ್ನು ಬಿಟ್ಟು ಬಿಡಬೇಡ. ನಿಮ್ಮ ನಂಬಿಕೆಯನ್ನು, ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ. ಅದಕ್ಕೆ ಮಹಾಪ್ರತಿಫಲ ಉಂಟು. ಪ್ರಿಯ ದೇವರ ಮಕ್ಕಳೇ, ಯಾವುದು ಮುಗಿದೋಗಿದೆ ನಿನ್ನ ಜೀವಿತದಲ್ಲಿ? ಆರೋಗ್ಯದ ವಿಷಯದಲ್ಲಿ ನೀನು ಅಂದ್ಕೊಳ್ತಾ ಇದೆಯಾ, ಮುಗಿದೋಯ್ತು. ನಿನ್ನ ಕುಟುಂಬ ವಿಷಯದಲ್ಲಿ ಅಂದ್ಕೊಳ್ತಾ ಇದೆಯಾ, ಕುಟುಂಬದ ಸಮಸ್ಯೆಗಳನ್ನು ತೀರೋದೇ ಇಲ್ಲ, ಮುಗಿದೋಯ್ತು. ನಿನ್ನ ಫೈನಾನ್ಷಿಯಲ್ ಸನ್ನಿವೇಶಗಳು ಅಷ್ಟೇ, ಮುಗಿದೋಯ್ತು ಅಂತ ನೀನು ಅಂದ್ಕೊಳ್ತಾ ಇದೆಯಾ? ಭಯಪಡಬೇಡ. ಒಂದು ಸಾರಿ ರೋಮಪುರದವರಿಗೆ ಬರೆದ ಪತ್ರಿಕೆ 4:17 ನೋಡುವಾಗ, ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದನ್ನಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನ್ ನಂಬಿದನು. ಅಬ್ರಹಾಮನ ಜೀವಿತದಲ್ಲಿ ಸಾರಳು ಗರ್ಭಕಾಲ ಕಳೆದು ಹೋದರೂ ಕೂಡ ಆತನು ನಿರಾಶನಾಗಲಿಲ್ಲ, ದೇವರನ್ನು ನಂಬಿದ. ನಿನ್ನ ಜೀವಿತದಲ್ಲಿ ಕೂಡ ದೇವರ ಮೇಲೆ ನಂಬಿಕೆ ಇಡು. ನಂಬಿಕೆ ಅಂದರೆ ಏನು ಗೊತ್ತಾ? ಇಲ್ಲದನ್ನು ಇರುವುದನ್ನಾಗಿ ಕರೆಯುವಂಥ ದೇವರು, ಸತ್ತದ್ದನ್ನು ಎಬ್ಬಿಸುವುದಕ್ಕೆ ಶಕ್ತಿಯುಳ್ಳ ದೇವರಂತ ಇವತ್ತು ನೀನು ನಂಬಿದ್ರೆ ನಿನ್ನ ಜೀವಿತದಲ್ಲಿ ಅತಿಶಯಗಳು ನಡೆಯುತ್ತೆ. ನಿನ್ನ ಬದುಕಿನಲ್ಲಿ ದೇವರು ಸತ್ತದ್ದನ್ನು ಬದುಕಿಸ್ತಾನೆ, ಇಲ್ಲದನ್ನು ಉಂಟು ಮಾಡ್ತಾನೆ ಎಂಬುದಾಗಿ ನೀನು ನಂಬಿದ್ರೆ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಕಾಣುವಿ, ಆಶೀರ್ವಾದವನ್ನು ಕಾಣುವಿ. ಹಿಂದೇ ಯೇಸುವಿನ ಮೇಲೆ ನಂಬಿಕೆ ಇಡು, ಯೇಸು ನಿನ್ನನ್ನು ಆಶೀರ್ವದಿಸುವನು. ದೇವರ ಮಹಿಮೆ ನಿಮ್ಮ ಸಂಗಡ ಇರಲಿ. ಆಮೇನ್.